ರಾಜಕಾಲುವೆಗಳ ಕಾಮಗಾರಿ ಪರಿಶೀಲನೆ. ನಮ್ಮ ಕ್ಷೇತ್ರ ವ್ಯಾಪ್ತಿಯಲ್ಲಿ ಚರಂಡಿ ರಾಜಕಾಲುವೆಗಳ ಅಭಿವೃದ್ಧಿ ಕೆಲಸ ಸುಮಾರು ಭಾಗದಲ್ಲಿ ಅರ್ಧಂಬರ್ಧವಾಗಿತ್ತು. ಹಾಗಾಗಿ ಅಧಿಕಾರಿಗಳೊಂದಿಗೆ ಎಲ್ಲ ಕಡೆ ಹೋಗಿ ಎಲ್ಲೆಲ್ಲಿ ಜರುರಾಗಿ ಕೆಲಸವಾಗಬೇಕು, ಎಲ್ಲೆಲ್ಲಿ ಬಾಕಿ ಇದೆ ಅಂತ ಪರಿಶೀಲಿಸ್ತಾ ಇದ್ದೇವೆ ಅಂತ ಶಾಸಕ ಎಸ್ ಮುನಿರಾಜು ಹೇಳಿದ್ದಾರೆ. ಶೆಟ್ಟಿಹಳ್ಳಿ, ಅಬ್ಬಿಗೆರೆ, ಚಿಕ್ಕಸಂದ್ರ, ಕಮ್ಮಗುಂಡನಹಳ್ಳಿ, ಬಾಗ್ಲಗುಂಟೆ ಮುಂತಾದ ಕಡೆಯಲ್ಲಿ ಚರಂಡಿ ಮತ್ತು ರಾಜಕಾಲುವೆ ಅಭಿವೃದ್ಧಿ ಕಾಮಗಾರಿ ಪರಿಶೀಲಿಸಿ ಮಾತನಾಡಿದರು. ಹಲವು ಭಾಗದಲ್ಲಿ ಚರಂಡಿ ಮತ್ತು ರಾಜಕಾಲುವೆದಲ್ಲಿ ಗಿಡಗಳು ಬೆಳೆದು ನೀರು ಸರಾಗವಾಗಿ ಹರಿಯಲು ಜಾಗವಿಲ್ಲದೆ ದುರ್ನಾತ ಬೀರ್ತಾ ಇತ್ತು. ಅಂತಹ ಚರಂಡಿ ಮತ್ತು ರಾಜಕಾಲುವೆ ದುರಸ್ತಿ ಕಾರ್ಯ ಅಚ್ಚುಕಟ್ಟಾಗಿ ಮಾಡಲು ಅಧಿಕಾರಿಗಳಿಗೆ ಸೂಚಿಸಿದರು. ನಮ್ಮ ಕ್ಷೇತ್ರದಲ್ಲಿ ಅನೇಕ ಸಮಸ್ಯೆಗಳು ಇವೆ, ಅವುಗಳನ್ನು ಚರ್ಚೆ ಮಾಡಲು ಬೆಳಗಾವಿ ಅಧಿವೇಶನದಲ್ಲಿ ಅವಕಾಶ ನೀಡಲಿಲ್ಲ. ಲಿಖಿತ ರೂಪದ ಮೂಲಕ ಮಾತ್ರ ಸಮಸ್ಯೆಗಳ ತಿಳಿಸುವುದಕ್ಕೆ ಅವಕಾಶವಿತ್ತು, ಆದರೆ ಅಧಿವೇಶನದಲ್ಲಿ ಚರ್ಚೆಗೆ ಅವಕಾಶ ನೀಡದೆ ತಾರತಮ್ಯ ಮಾಡಿದ್ದಾರೆ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ದಾಸರಹಳ್ಳಿ ಮಂಡಲ ಅಧ್ಯಕ್ಷ ಸೋಮಶೇಖರ್, ಅಧಿಕಾರಿಗಳು, ಸ್ಥಳೀಯರು ಮುಂತಾದವರು ಉಪಸ್ಥಿತರಿದ್ದರು. ಇವತ್ತು ನಮ್ಮ ಕ್ಷೇತ್ರದಲ್ಲಿ ನಿನ್ನೆ ತಾನೇ ಅಧಿವೇಶನ ಮುಗಿಸ್ಕೊಂಡು ಬೆಳಗಾವಿಯಿಂದ ಬಂದ್ರಿ. ಇವತ್ತು ಟೊಮ್ಯಾಟೊ ಡ್ರೈನೇಜು ಸುಮಾರು ಭಾಗದಲ್ಲಿ ಅರ್ಧಂಬರ್ಧ ಕೆಲಸಗಳಾಗಿತ್ತು. ನಾನು ಎಲ್ಲ ಸ್ಥಳಗಳನ್ನ ಪರಿಶೀಲನೆ ಮಾಡಿರಲಿಲ್ಲ, ಅದಕ್ಕೋಸ್ಕರ ಸಂಬಂಧಪಟ್ಟ ಎಸ್ ಡಬ್ಲ್ಯೂ ಎಂ ಅಧಿಕಾರಿಗಳ ಜೊತೆಗೆ ಇವತ್ತು ಎಲ್ಲೆಲ್ಲಿ ಜರೂರಾಗಿ ಕೆಲಸ ಆಗಬೇಕು, ಎಲ್ಲೆಲ್ಲಿ ಅವಶ್ಯಕತೆ ಇದೆ, ಇನ್ನೂ ಎಷ್ಟು ಬ್ಯಾಲೆನ್ಸ್ ಇದೆ ವರ್ಕ್ನ ಅಂತೇಳಿ ಇನ್ಸ್ಪೆಕ್ಷನ್ ಮಾಡ್ತಾಯಿದ್ವಿ. ನಮ್ಮ ಮಂಡಲ ಅಧ್ಯಕ್ಷ ಅಂತ ಸೋಮಶೇಖರ್, ನಮ್ಮೆಲ್ಲ ಮುಖಂಡರು ನಾವು ಇವತ್ತು ಅಧಿಕಾರಿಗಳೊಟ್ಟಿಗೆ ಬೆಳಗ್ಗೆಯಿಂದ ಸ್ಥಳ ಪರಿಶೀಲನೆ ಮಾಡ್ತಾಯಿದ್ದೀವಿ. ಅನೇಕ ಸಮಸ್ಯೆಗಳಿದೆ ನಮ್ಮ ಕ್ಷೇತ್ರದಲ್ಲಿ. ಈ ಸಾರಿ ಕೂಡ ಬೆಳಗಾಮಲ್ಲಿ ನಮಗೆ ಅವಕಾಶ ಕೊಡಲಿಲ್ಲ. 28 ಕ್ವಶನ್ ಹಾಕಿದ್ದೆ, ಎಲ್ಲದಕ್ಕೂ ಲಿಖಿತ ಮೂಲಕ ಉತ್ತರಿಸುವಂಥ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಾರೆ, ಆದರೆ ಹೌಸಲ್ಲಿ ಚರ್ಚೆ ಮಾಡೋಂಥದ್ದಕ್ಕೆ ಅವಕಾಶ ಕೊಟ್ಟಿಲ್ಲ. ಅಲ್ಲೂ ಕೂಡ ತಾರತಮ್ಯ ಮಾಡಿ ಅವಕಾಶ ಕೊಡಲಿಲ್ಲ. ಹಾಗಾಗಿ ಕೇಳಿಕೊಂಡ್ವಿ, ಗಮನ ಸೆಳೆಯೋ ಸೂಚನೆಗೂ ಸ್ಪೀಕರಲ್ಲಿ ವಿನಂತಿ ಮಾಡಿದ್ದೆ, ಅದಕ್ಕೂ ಕೂಡ ಅವಕಾಶ ಕೊಡಲಿಲ್ಲ. ಕೇವಲ 9 ದಿವಸ ಇಲ್ಲಿ ಸೆಷನ್ ನಡೆಯೋದು, ನೀವು ಬಡ್ಜೆಟ್ ಮೇಲೆ ಬೆಂಗಳೂರಿನಲ್ಲಿ ಮಾತಾಡಿ ಅನ್ನೋ ಸಬೂಬನ್ನ ಹೇಳಿದ್ದಾರೆ. ಹಾಗಾಗಿ ಆಗಬೇಕಾಗಿರೋ ಕೆಲಸಗಳ ತ್ವರಿತಗತಿಯಲ್ಲಿ ಮಾಡಿ ಅಂತೇಳಿ ಗುತ್ತಿಗೆದಾರರಿಗೆ ಮತ್ತು ನಮ್ಮ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ಕೊಡೋಕ್ಕೋಸ್ಕರ ಬೆಳಗ್ಗೆಯಿಂದ ಎಲ್ಲ ಭಾಗದಲ್ಲಿ ಇನ್ಸ್ಪೆಕ್ಷನ್ ಇದೆ.